ಹಲೋ ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜೆ ಡಬಲ್ ಇ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಯಾರು ಕಂಡಕ್ಟ್ ಮಾಡಿದ್ದು ಅಂತಂದರೆ ಕೆ ಪಿ ಸಿ ಎಲ್ ಯಾವಾಗ ಕಂಡಕ್ಟೆಡ್ ಮಾಡಿದ್ದು ಅಂತ ಹೇಳಿದ್ರೆ ಏಯ್ಟೀನ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನ ಈ ಪಾರ್ಟ್ ಒನ್ ವೀಡಿಯೋದಲ್ಲಿ ಕ್ವಶನ್ ನಂಬರ್ ಒನ್ ಟು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಮಾತ್ರ ಡಿಸ್ಕಸ್ ಮಾಡೋಣ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಕ್ವಶನ್ಸ್ ಎಷ್ಟು ಮಾರ್ಕ್ಸ್ಗೆ ಅಂತ ಹೇಳಿದ್ರೆ ಹಂಡ್ರೆಡ್ ಮಾರ್ಕ್ಸ್ಗೆ ಈಚ್ ಕ್ವಶನ್ ಕ್ಯಾರಿಡ್ ಸಿಂಗಲ್ ಮಾರ್ಕ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತಂದರೆ ಹೌದು ಇರುತ್ತೆ ಈ ವಿಡಿಯೋದಲ್ಲಿ ನಾನು ಕೀ ಆನ್ಸರ್ಸ್ ಕೊಡೋದಲ್ದೇ ಸೊಲ್ಯೂಷನ್ ವಿಡಿಯೋನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಸೊ ಈ ವಿಡಿಯೋ ಎಂಡಲ್ಲಿ ನಿಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕ್ವಶನ್ಸನ್ನು ಅರ್ಥ ಆಗೋ ಥರ ನಾನು ಮಾಡಿಕೊಡ್ತೀನಿ ಓಕೆನಾ ಸೊ ಅಸ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಮಟೀರಿಯಲ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಈಸ್ ಗಿವನ್ ಬೈ ನೋಡಿ ಲೆಟ್ ಅಸ್ ಟಾಕ್ ಅಬೌಟ್ ಕಂಡಕ್ಟಿವಿಟಿ ಕಂಡಕ್ಟಿವಿಟಿ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಸಿಲ್ವರ್ನಲ್ಲಿ ಕಂಡಕ್ಟೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅದು ಆದಮೇಲೆ ಕಾಪರ್ ಅದು ಆದಮೇಲೆ ಅಲ್ಯೂಮಿನಿಯಮ್ ಕಂಡಕ್ಟಿವಿಟಿ ಏನಾದರೂ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ ಕಡಿಮೆ ಆಗುತ್ತೆ ಸಿಲ್ವರ್ನಲ್ಲಿ ರೆಸಿಸ್ಟೆನ್ಸ್ ಏನಿರುತ್ತೆ ಕಡಿಮೆ ಇದೆ ನೆಕ್ಸ್ಟ್ ಕಾಪರ್ ಕಾಪರ್ಗಿಂತ ಯಾವುದ್ರಲ್ಲಿ ಕಡಿಮೆ ಇದೆ ಅಲ್ಯೂಮಿನಿಯಂನಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಸಿಲ್ವರ್ನಲ್ಲಿ ಕಡಿಮೆ ಇದೆ ಅಲ್ಯೂಮಿನಿಯಂನಲ್ಲಿ ಜಾಸ್ತಿ ಇದೆ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಅಂದರೆ ಇನ್ನು ಚಿಕ್ಕದಿಂದ ದೊಡ್ಡದಿಂದ ನನಗೆ ರೆಪ್ರಸೆಂಟ್ ಮಾಡಿದ್ರೆ ಫಸ್ಟ್ ಏನು ಬರುತ್ತೆ ಸಿಲ್ವರ್ ಬರುತ್ತೆ ಅದಾದಮೇಲೆ ಕಾಪರ್ ಬರುತ್ತೆ ಅದಾದಮೇಲೆ ಅಲ್ಯೂಮಿನಿಯಮ್ ಅಂತ ಬರುತ್ತೆ ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ ಇಸ್ ಗೋಯ್ ಟು ಫಾಲೋ ಈಸ್ ಯಾವುದು ಆಪ್ಷನ್ ಎ ಈಸ್ ಕರೆಕ್ಟ್ ಈ ವಿಡಿಯೋದ ಇಂಗ್ಲೀಷ್ ಪಾರ್ಟ್ ಬೇಕು ಅಂತ ಹೇಳಿದ್ರೆ ಕ್ರೇಮಿಂಗ್ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿ ಅಥವಾ ಯು ಕ್ಯಾನ್ ಕ್ಲಿಕ್ ಆನ್ ದ ಐ ಬಟನ್ ಆರ್ ಎಲ್ಸ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ವಿಡಿಯೋ ಲಿಂಕ್ಸ್ನ ನಾನು ನಿಮಗೆ ಕೊಟ್ಟಿರ್ತೀನಿ ಸೆಕೆಂಡ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಇನ್ ದ ಸರ್ಕ್ಯೂಟ್ ಶೋನ್ ಬಿಲೋ ದಿ ಕೆಪಾಸಿಟನ್ಸ್ ಸಿ ತ್ರೀ ಈಸ್ ಗಿವನ್ ಬೈ ಅಂತ ಹೇಳ್ತಾ ಇರ್ತಾರೆ ಎರಡು ಫಾರ್ಮುಲಾ ಗೊತ್ತಿದ್ರೆ ಸಾಕು ಯಾವುದ್ಯಾವುದು ಸಿ ರೀಸ್ ಈಕ್ವಲ್ ಅಂಡ್ ಕೆಪಾಸಿಟನ್ಸ್ ಈಸ್ ಗಿವನ್ ಬೈ ಎರಡು ಕೆಪಾಸಿಟನ್ಸ್ ಇರುತ್ತೆ ಸಿ ಒನ್ ಟು ಅಂತ ತಿಳ್ಕೊಳೋಣ ದಟ್ ಈಸ್ ಗಿವನ್ ಬೈ ಸಿ ಒನ್ ಸಿ ಟು ಡಿವೈಡೆಡ್ ಬೈ ಸಿ ಒನ್ ಪ್ಲಸ್ ಸಿ ಟು ಸಪೋಸ್ ಏನಾದರೂ ಕೆಪಾಸಿಟನ್ಸ್ ಏನಾದರೂ ಪ್ಯಾರಲ್ ಏನಾದರೂ ಕನೆಕ್ಟ್

ಮೂರನೇ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದೀರ ಅಂತ ಹೇಳಿದ್ರೆ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಏರಿ ಇಸ್ ಗಿವನ್ ಬೈ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಪ್ಸಲಾನ್ ಆರ್ ಈಸ್ ಅ ಒನ್ ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ ಫೋರ್ತ್ ಕ್ವೆಶನ್ ನೋಡಿ ಪ್ರೈಮರಿ ಸೆಲ್ಸ್ ಅಂದ್ರೆ ಏನು ಸೆಕೆಂಡರಿ ಸೆಲ್ಸ್ ಅಂದ್ರೆ ಏನು ಇದರ ಡೆಫಿನಿಷನ್ ಏನಾದರೂ ಗೊತ್ತಿದ್ರೆ ಯು ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಕ್ವೆಶನ್ ನೋಡಿ ಸೆಲ್ಸಲ್ಲಿ ಯೂಸ್ ಆ್ಯಂಡ್ ಥ್ರೋ ಸೆಲ್ಸ್ ಬರುತ್ತೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ರೀಚಾರ್ಜಬಲ್ ಸೆಲ್ಸ್ ಅಂತ ಬರುತ್ತೆ ನಾವು ಯೂಸ್ ಮಾಡಿದಾದ್ಮೇಲೆ ಅದನ್ನು ರೀಚಾರ್ಜ್ ಮಾಡೋಕೆ ಆಗೋದಿಲ್ಲ ಅಂಥ ಸೆಲ್ನ ಪ್ರೈಮರಿ ಸೆಲ್ ಅಂತ ಕರೀತಾರೆ ನಾವು ಯೂಸ್ ಸೆಲ್ನಲ್ಲಿ ಸೆಲ್ನಲ್ಲಿರೋ ಚಾರ್ಜಸ್ಸು ಡಿಸ್ಚಾರ್ಜ್ ಆಗುತ್ತೆ ಆ ಚಾರ್ಜಸ್ನ ತಿರ್ಗಾ ರೀಬಿಲ್ಡ್ ಮಾಡ್ಬೋದು ಬೈ ರೀಚಾರ್ಜಿಂಗ್ ಇಟ್ ಸೊ ಆ ಸೆಲ್ಸ್ನ ನಾವು ಸೆಕೆಂಡರಿ ಸೆಲ್ಸ್ ಅಂತ ಕರಿತೀವಿ ಓಕೆ ಫಿಫ್ತ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಇಫ್ ದ ಚಾರ್ಜ್ ಆನ್ ದ ತ್ರೀ ಫಾರ್ಟಿ ಪಾಯಿಂಟ್ ನೈನ್ ಮೈಕ್ರೋ ಫ್ಯಾರೆಟ್ ಅಂದರೆ ಏನು ಕೆಪಾಸಿಟಿನ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ತ್ರೀ ಫಾರ್ಟಿ ಪಾಯಿಂಟ್ ನೈನ್ ಮೈಕ್ರೋ ಮೈಕ್ರೋ ಅಂದರೆ ಏನು ಟೆನ್ ಪವರ್ ಮೈನಸ್ ಸಿಕ್ಸ್ ಫ್ಯಾರ್ಟ್ ಚಾರ್ಜ್ ಕ್ಯೂ ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾರೆ ಪಾಯಿಂಟ್ ಝೀರೋ ಸೆವೆನ್ ಫೈವ್ ಕೋಲಮ್ಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಗಿವನ್ ಬೈ ಫಾರ್ಮುಲಾ ಏನು ಬರುತ್ತೆ ಹಾಫ್ ಟೈಮ್ಸ್ ಆಫ್ ಸಿ ವಿ ಸ್ಕ್ವೇರ್

ನೋಡಿ ಇ ಡಿ ಸಿನಲ್ಲಿ ನಲ್ಲಿ ನೀವು ಓದಿರ್ತೀರ ರೈಟ್ ಇ ಡಿ ಸಿ ನಲ್ಲಿ ವಿ ಮೇಕ್ ಯೂಸ್ ಆಫ್ ಓಲ್ಟ್ ಏಜ್ ಡಿವೈಡರ್ ಬೈಸ್ ಮೆಥಡ್ ಅನಲಾಗ್ ನಲ್ಲಿ ಬೇರೆ ತರ ಓದಿರ್ತೀರ ಇ ಡಿ ಸಿ ಸಬ್ಜೆಕ್ಟ್ನಲ್ಲಿ ನಲ್ಲಿ ಇನ್ನೊಂದು ತರ ಓದಿರ್ತೀರ ಆರ್ ಒನ್ ಮತ್ತೆ ಆರ್ ಟು ಅನ್ನೋ ರೆಸಿಸ್ಟರ್ಸ್ ಇರುತ್ತೆ ಟೆಂಪರೇಚರ್ ವೇರಿ ಆದ್ರೆ ನನಗೆ ಔಟ್ಪುಟ್ ಅನ್ನೋದು ವೇರಿ ಆಗಬಾರ್ದು ರೈಟ್ ಈ ಆರ್ ಒನ್ ರೆಸಿಸ್ಟರ್ನ ಏನರಿಂದ ಮಾಡಿರ್ತೀನಿ ಅಂಥೇಳಿದ್ರೆ ಸೆನ್ಸಿಸ್ಟರ್ಸ್ನ ಯೂಸ್ ಮಾಡ್ಕೊತೀರಿ ಸೆನ್ಸಿಸ್ಟರ್ಸ್ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ಪಾಸಿಟಿವ್ ಟೆಂಪರೇಚರ್ ಕ್ವಶನ್ ಪಿ ಟಿ ಸಿ ಅಂದರೆ ಏನು ಟೆಂಪರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಸಹ ಇನ್ಕ್ರೀಸ್ ಆಗುತ್ತೆ ಬಟ್ ಇಲ್ಲಿ ನೋಡಿ ಆರ್ ಟು ಅನ್ನೋ ರೆಸಿಸ್ಟರ್ಸ್ನ ನಾನು ಯಾವುದಿಂದ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ಮಟೀರಿಯಲ್ಸ್ ಇಂದ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ಥರ್ಮಿಸ್ಟರ್ಸ್

What is the current that is flowing through 5 ohm resistor? The current that is flowing through 5 ohm resistor is 0. Is 0. So yella current is short circuit path. What is that current? A current is total voltage is 10 divided by total resistance is 4, which is 2.5 amperes, which is 2.5 amperes. Very, very important.

ಟ್ವೆಂಟಿ ಫೈವ್ ವ್ಯಾಟ್ಸ್ ಅಂತ ಬರುತ್ತೆ ಕರೆಕ್ಟಾ ಇನ್ನೊಂದು ರೀತಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಈ ಟೂ ಪಾಯಿಂಟ್ ಫೈನ ನಾನು ಹಿಂಗೆ ಬರ್ಕೋಬೋದು ಟೆನ್ ಡಿವೈಡೆಡ್ ಬೈ ಫೋರ್ ಅಂತ ಬರ್ಕೋಬೋದು ಸೊ ಅಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಅಂತ ಬರುತ್ತೆ ಟೋಟಲಾಗಿ ವಿಚ್ ಈಸ್ ದ ಟ್ವೆಂಟಿ ಫೈವ್ ವ್ಯಾಟ್ಸ್ ವಿಚ್ ಈಸ್ ದ ಟ್ವೆಂಟಿ ಫೈವ್ ವ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ य रीतियालिंग देम आंसर आप्शन ऐं बी गोयिंग टू फॉलो आपशन सी इज गोयिंग टू फॉलो करे बरते टू पॉइंट फैपियर्स टू पॉइंट फैपियर्स वेरी वेरी इंपारटेट इज द आंगल बिटवी वोलटेज एंड करे एक्सप्रेसन आफ् पवर फैक्टर अगर ऐन पवर फैक्टर इज डिफाइंड आज काफ

ಫೈ ಇನ್ ಆಪರೇಟಿವ್ ಅಂತ ಹೇಳಿದ್ರೆ ಓಪನ್ ಸರ್ಕ್ಯೂಟ್ ಥರ ಟ್ರೀಟ್ ಮಾಡಿ ನಾವು ಲುಕ್ ಎಟ್ ದ ಥಿಂಗ್ಸ್ ಸೂಪರ್ ನೋಡ್ಸ್ ಎಷ್ಟಿರುತ್ತೆ ಎರಡು ಸೂಪರ್ ನೋಡ್ ಇರುತ್ತೆ ಒನ್ ಆಫ್ ದ ಸೂಪರ್ ನೋಡ್ನ ನಾವು ಏನು ಮಾಡಬೇಕು ಗ್ರೌಂಡ್ ಪೊಟೆನ್ಷಿಯಲ್ ಅಂತ ತಗೊಳ್ಳಿ ಇನ್ನೊಂದ್ರದ್ದು ಟರ್ಮಿನಲ್ ವೋಲ್ಟೇಜ್ ಮೆನ್ಷನ್ ಮಾಡಿ ಸೇ ಸಪೋಸ್ ವಿ ಎಕ್ಸ್ ಈ ಕ್ವಶನ್ ನಾ ಮೆಸ್ ಅನಾಲಿಸ್ ಆದರೂ ಸಾಲ್ವ್ ಮಾಡ್ಬೋದು ಇಲ್ಲಾಂದರೆ ನೋಡಲ್ ಅನಾಲಿಸಿಸ್ ಆದರೂ ಸಾಲ್ವ್ ಮಾಡ್ಬೋದು ನನಗೆ ಯಾವ್ದು ಕಂಫರ್ಟಬಲ್ ಇದೆ ಅಂತ ಹೇಳಿದ್ರೆ ನೋಡಲ್ ಅನಾಲಿಸ್ ಇನ್ನೊಂದು ಅಸಂಪ್ಷನ್ ಏನು ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ

Strictly speaking, Vx minus 12 divided by 4 plus Vx minus 0 divided by 4 plus Vx divided by 6. Sorry, this is 3. Oh. Uh, now look at the things. LCM is yes, 12. So, 3 times of Vx minus 36 plus 4 times of Vx plus 2 times of Vx, which is equals to 0.

ఫైవ్ పాయింట్ త్రీ త్రీ మట్స్ ఆప్షన్ యాో ఆగ్రె ఆన్ బిస్ గోన్ టు ఫో నెక్స్ట్ క్వశ్చన్ నోడి ఏం కొట్టే ఇన్ ద కేస్ ఆఫ్ ట్రాన్స్ఫార్మ్ ది కండీషన్ ఫార్ మ్యాక్సిమమ్ ఎఫిషియన్సీ ఈస్ గివన్ బై నోడి మ్యాక్సిమమ్ ఎఫిషియన్సీ ఈస్ గివన్ బై ఎక్స్ టైమ్స్ ఆఫ్ విఏ టైమ్స్ ఆఫ్ కాస్ ఫైవ్ ప్లస్ ఎక్స్ టైమ్స్ ఆఫ్ వి ఏ టైమ్స్ ఆఫ్ కాస్ ఫైవ్ ప్లస్ ఏన్ కాపర్ లాస్ ఇ ప్లస్ ಕೋರ್ ಲಾಸು ಇರುತ್ತೆ ಫಸ್ಟ್ ಕೋರ್ ಲಾಸ್ ಅದಾದಮೇಲೆ ಕಾಪರ್ ಲಾಸ್ ಇರುತ್ತೆ ನೋಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಪಿ ಸಿ ಡಿವೈಡೆಡ್ ಬೈ ಪಿ ಸಿ ಯು ಅಂದರೆ ಏನು ಎಕ್ಸ್ ಏನೋ ಒನ್ ಇದ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಅರ್ಥ ರೈಟ್ ನಾವು ಲುಕ್ ಎತ್ ದ ಥಿಂಗ್ಸ್ ಎಕ್ಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಪಿ ಸಿ ಡಿವೈಡೆಡ್ ಬೈ ಪಿ ಸಿ ಯು ಯಾವಾಗ ಈ ವ್ಯಾ ಈ ಕ್ವಾಂಟಿಟಿ ಈ ಕ್ವಾಂಟಿಟಿಗೆ ಈಕ್ವಲ್ ಆಗಬೇಕು ಅಂದರೆ ಏನು pc it is referred as core loss it is referred as core loss at the it is also referred as iron loss x square times of pcu it is referred as copper loss load copper loss very very important constant losses equals to variable losses at the health constant losses equals to variable losses ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ ನೋಡಿ ಈ ದನ್ವೀನಿಯನ್ಸ್ ರೆಸಿಸ್ಟೆನ್ಸ್ ಅಟ್ ದ ಟರ್ಮಿನಲ್ ಎ ಬಿ ಈಸ್ ಗಿವನ್ ಬೈ ಈ ರೀತಿಯಾದರೂ ಬರ್ಕೊಳ್ಳಿ ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ವಾಟ್ ಈಸ್ ದ ರೆಸಿಸ್ಟೆನ್ಸ್ ದಟ್ ಈಸ್ ಬೀಂಗ್ ಸೀನ್ ಏನಿರುತ್ತೆ ಅಂತ ಹೇಳಿದ್ರೆ ಆಲ್ ದ ವೋಲ್ಟೇಜ್ ಸೋರ್ಸಸ್ ಏನು ಮಾಡಬೇಕು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಆಲ್ ದ ಕರೆಂಟ್ ಸೋರ್ಸಸ್ ನಾನು ಯಾವ ರೀತಿ ತಿಳ್ಕೊಬೇಕು ಅಂತ ಹೇಳ್ರೆ ಅವ್ರು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಓಪನ್ ಸರ್ಕ್ಯೂಟ್ ಥರ ಮಾಡಬೇಕು आर टी एच वाल्यू ऐन बताते ओम्स इन पारल वित् फाइव ओम्स ईक्वल वाल्यू ऐन बरते हैं ट्वेंटी इंटू 5 डिवाइडेड बाय ट्वेंटी प्लस फैली वट ईज द वैल्यू ऑफ आर टी हेच फोर ओम्स आर टी बी विलक्वल टू फोर ओम्स ऑप्शन ए इज गोइंग टू फॉलो नेक्स्ट क्वेश्चन बकाले रिले इज दि प्रोटक्शन आफ्पल स्टेट ऑफ ए क्वेश्चन दट इस ट्रांसफार्मर्स ట్రాన్స్ఫార్మర్స్ ట్రన్స్ఫార్మర్స్నల్ వి టు మేక్ యూస్ ఆఫ్ దిస్ బకాల్స్ రిలే వెరీ వెరీ ఇంపార్టెంట్ నెక్స్ట్ ది ఆటో ట్రాన్స్ఫార్మర్ విల్ బీ హింగ్ సింగల్ వైండింగ్ ది ఆటో ట్రాన్స్ఫార్మర్స్ విల్ బీ హవింగ్ సింగల్ వైండింగ్ రైట్ మ్యాగ్నెటికలీ కపల్ ఇంతే ఇట్ విల్ నో లాంగర్ బి మ్యాగ్నెటికలీ కపల్డ్ నార్మల్ ట్రాన్సిస్టర్స్ ఇట్ విల్ బి మ్యాగ్నెటికలీ కపల్డ్ బట్ ఆటో ట్రాన్స్ఫార్మర్స్ ట్రాన్స్ఫార్మర్స్నల్ మ్యగ్నెటికలీ కపల్ ఇరవ ಆಪ್ಷನ್ ಡಿ ಇಸ್ ಗೋಯಿಂಗ್ ಟು ಫಾಲೋ ನೆಕ್ಸ್ಟ್ ಕ್ವೆಶನ್ ನೋಡಿ ಎಲ್ ವಿ ಡಿ ಟಿ ಈಸ್ ಅನ್ ಎಕ್ಸಾಂಪಲ್ ಆಫ್ ನೋಡಿ ಇದನ್ನು ಆಲ್ರೆಡಿ ನಾನು ನಿಮಗೆ ಟೀಚ್ ಮಾಡಿದ್ದೀನಿ ಟ್ರಾನ್ಸ್ ನಾನು ರಿವಿಷನ್ ಕ್ಲಾಸಸ್ನಲ್ಲಿ ಈ ಪಾರ್ಟ್ನ ನಾನು ನಿಮಗೆ ಹೇಳ್ಕೊಟ್ಟಿದೀನಿ ಎಲ್ ವಿ ಡಿ ಟಿ ಈಸ್ ಅ ಟೈಪ್ ಆಫ್ ಯಾವುದು ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್ ದಟ್ಸ್ ಇಟ್

జనరేటరు ఏం కలసర మెక్యకల్ ఎనర్జీ టు ఎలక్ట్రికల్ ఎనర్జి కన్వర్ట్ మట్ మోటర్ ఏం కన్వర్ట్ మంత్రి ఎలక్ట్రికల్ ఎనర్జీ టు మెక్యల్ ఎనర్జీ మెక్యకల్ ఎనర్జీ ఆప్షన్ ఏ ఈస్ గోయిన్ టు ఫో ఆప్షన్ ఏ ఈస్ గోయిన్ టు ఫో సెవెంటీత్ క్వశ్చన్ నోడి ఏం కొట్టే అట్ ద ఇన్స్టెంట్ ఆఫ్ స్టార్టింగ్ ఆఫ్ అన్ ఇండక్షన్ మోటర్ అంత కేద్రే slip is given by s which is equals to synchronous speed minus the rotor speed whole divided by whole divided by synchronous speed this is how you are going to define the slip if you want to express in terms of percentage multiply by hundred and Notice is synchronous speed when compared to the rotor speed stator speed is greater than the rotor speed best way of understanding ಸಮಟೈಮ್ಸ್ ಸ್ಲಿಪ್ ನೆಗೆಟಿವ್ ಸಹ ಆಗ್ಬೋದು ಬಟ್ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಫ್ಲಕ್ಸ್ ಯಾವುದೇ ರೀತಿ ಎನ್ ಆರ್ ಮೇಲೆ ಬಿದ್ದಿರೋದಿಲ್ಲ ಸೊ ಆ ಕಾರಣದಿಂದ ರೋಟರ್ ಸ್ಪೀಡ್ ಏನಂತ ಬರುತ್ತೆ ಅಂತ ಹೇಳಿದ್ರೆ ಝೀರೋ ಆಗದಲ್ಲಿ ಸ್ಲಿಪ್ನ ವ್ಯಾಲ್ಯೂ ಏನು ಬರುತ್ತೆ ಒನ್ ಅಂತ ಬರುತ್ತೆ ಪರ್ಸೆಂಟೇಜಲ್ಲಿ ಏನಾದರೂ ಇದ್ದರೆ ಎಕ್ಸ್ಪ್ರೆಸ್ ಮಾಡಿದ್ರೆ ಇಟ್ ವಿಚ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ವಿಚ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ರೈಟ್ slowly motor of the start arm slip value will be reduced from 1 reduced from 1 close to zero you can consider the expression for power factor not simple question which is defined as a real power or active power to the ratio of you know apparent power apparent power

ही व्याल्यू ऐसा बरत एक्सएल ही व्याल्यू ऐन बरत है एक्सी अ वाललू इस ऐड दिस व्याल्यू इज ऐड नोटी ईपोटेन्यस् व्याल्यू झेड अ पवर् फैक्टर इज ईफ ऐज का कॉस् फैसल टू अडसईपटनियस् अडस डिडड बैपाटेनियस्शन सी इज गोइुलाो वेरी वेरी इंपारटेट नोड़ आ लाजि सर्क्यूट आ लाजि सर्क्यूट

ಸಮ್ ಅನ್ನೋದೊಂದು ಔಟ್ಪುಟ್ಟು ಮತ್ತು ಇನ್ನೊಂದು ಕ್ಯಾರಿ ಅನ್ನೋದು ಇನ್ನೊಂದು ಔಟ್ಪುಟ್ ಕ್ಯಾರಿ ಅನ್ನೋದು ಇನ್ನೊಂದು ಔಟ್ಪುಟ್ ರೈಟ್ ಫುಲ್ ಆಡರ್ನಲ್ಲಿ ತ್ರೀ ಇನ್ಪುಟ್ಸ್ ಇರುತ್ತೆ ಎ ಬಿ ಮತ್ತು ಇನ್ನೊಂದು ಕ್ಯಾರಿ ಇನ್ಪುಟ್ ಔಟ್ಪುಟ್ ಸಮ್ ಮತ್ತು ಕ್ಯಾರಿ ಅಂತಲೇ ಬರುತ್ತೆ ಹಾಫ್ ಸಪ್ರಾಕ್ಟರ್ ಅಥವಾ ಫುಲ್ ಸಪ್ರಾಕ್ಟರ್ ನಿಮ್ಗೆ ಔಟ್ಪುಟ್ ಏನಂತ ಬರುತ್ತೆ ಅಂತ ಡಿಫ್ರೆನ್ಸ್ ಮತ್ತು ಬಾರ್ ಅನ್ನೋದು ಬರುತ್ತೆ ಸೊ ಈ ಕ್ವೆಶನ್ಗೆ ಆನ್ಸರ್ ಏನಂತ ಬರುತ್ತೆ ಅಂತೇಳಿದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್ the property of the material that opposes the production of magnetic flux is given by the production of magnetic flux is given by. We know that impedance Zd equals to define defined by R plus Jx. Similarly, conductance which is given by G plus Jb. This B is refer, referred as this B is referred as opposition for magnetic flux opposition for magnetic flux the character a reluctance and the which is referred as reluctance option b is going to follow very very important in next question 20 second question if the load impedance is a 20 minus j 20 then the power factor of the load is given by and the power factor of the load is given by power factor is given by eenge cos phi na define theory, which is equals to which is equals to right r divided by under root of r square plus xl minus xc the whole square this is how we are going to define which is equals to 0 0.707 leading or lagging or the candle, you please tell it is a leading leading ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಆಪ್ಷನ್ ಎ ಇಸ್ ಗೋಯಿಂಗ್ ಟು ಫಾಲೋ ಟ್ವೆಂಟಿ ಥರ್ಡ್ ಕ್ವಶನ್ ನೋಡಿ ಆ ಎನ್ ಬಿಟ್ ಪ್ಯಾರಲ್ ಆರ್ಡರ್ ಕನ್ಸಿಸ್ಟ್ ಆಫ್ ಅಂತ ಕೇಳ್ತಾ ಇದ್ರೆ ನೋಡಿ ಎ ಮತ್ತು ಬಿ ಇನ್ಪುಟ್ಸ್ ಇರುತ್ತೆ ಅಂತ ತಿಳ್ಕೊಂಡ್ನಾ ಲೆಟ್ ಮಿ ಗೋ ಫಾರ್ ಫೋರ್ ಬಿಟ್ ರೆಪ್ರೆಸೆಂಟೇಷನ್ ಲೆಟ್ ಮಿ ಗೋ ಫಾರ್ ಫೋರ್ ಬಿಟ್ ರೆಪ್ರೆಸೆಂಟೇಷನ್ ಎ ಪ್ಲಸ್ ಬಿ ನಾನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಂಟರ್ನಲಿ ಕ್ಯಾರಿ ಜನ್ರೇಟ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ನಾನು ಅಕಾಮಿಡೇಟ್ ಮಾಡಬೇಕು ಪ್ರೀವಿಯಸ್ ಸರ್ಕ್ಯೂಟಿಂದ ನಂಗೆ ಏನೋ ಡೇಟಾ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯಾರಿ ಇನ್ಪುಟ್ ಆಗಿ ಬರುತ್ತೆ ಈ ಸರ್ಕ್ಯೂಟಿಂದ ನೆಕ್ಸ್ಟ್ ಗೆ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಕ್ಯಾರಿ ಔಟ್ ಆಗಿನ ಹೋಗಬೇಕು ಅದಲ್ಲದೆ ಯು ವಿಲ್ ಬಿ ಹ್ಯಾವಿಂಗ್ ಇಂಟರ್ಮೀಡಿಯೇಟ್ ಕ್ಯಾರೀಸ್ ಆಲ್ಸೋ ಯು ವಿಲ್ ಬಿ ಹ್ಯಾವಿಂಗ್ ಇಂಟರ್ಮೀಡಿಯೇಟ್ ಕ್ಯಾರೀಸ್ ಆಲ್ಸೋ ಇಂಟರ್ಮೀಡಿಯೇಟ್ ಕ್ಯಾರೀಸ್ ಆಲ್ಸೋ ಇದಕ್ಕೆ ಒಂದು ಫುಲ್ ಆ್ಯಡರ್ ಬೇಕು ಇದಕ್ಕೆ ಇನ್ನೊಂದು ಫುಲ್ ಆ್ಯಡರ್ ಬೇಕು ಇದಕ್ಕೆ ಇನ್ನೊಂದು ಫುಲ್ ಆ್ಯಡರ್ ಬೇಕು ಇದಕ್ಕೂ ಒಂದು ಫುಲ್ ಆ್ಯಡರ್ ಬೇಕು ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದ್ರಿಂದ ಮಾಡ್ತೀರಿ ಇದಕ್ಕೂ ಒಂದು ಫುಲ್ ಆ್ಯಡರ್ ಬೇಕು ಇಲ್ಲಿ ಎಷ್ಟಿತ್ತು ಫೋರ್ ಬೆಟ್ ಇದೆಷ್ಟಿದೆ ಫೈವ್ ಬೆಟ್ಸ್ ಇರುತ್ತೆ ಅಂದ್ರೆ ಏನು ಎನ್ ಪ್ಲಸ್ ಒನ್ ಫುಲ್ ಆ್ಯಡರ್ ಆರ್ ರಿಕ್ವೈರ್ಡ್ ಆಪ್ಷನ್ ಯಾವ್ದು ಬರುತ್ತೆ ಆಪ್ಷನ್ ಡಿ ಇಸ್ ಫಾಲೋ ನೆಕ್ಸ್ಟ್ ಕ್ವೆಶನ್

ನಾಡ್ ಗೇಟ್ ಐ ಸಿ ಏನು ಸೆವೆನ್ ಫೋರ್ ಜೀರೋ ಫೋರ್ ಇವೆಲ್ಲ ಸೆವೆನ್ ಫೋರ್ ಸೀರೀಸಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಒನ್ ಯಾವುದು ಅಂತ ಹೇಳಿದ್ರೆ ವೋಲ್ಟೇಜ್ ರೆಗ್ಯುಲೇಟರ್ ಐ ಸಿ ಏನು ಬರುತ್ತೆ ಸೆವೆನ್ ಏಯ್ಟ್ ಝೀರೋ ಫೈವ್ ಅಂತ ಬರುತ್ತೆ ಸೊ ಸೆವೆನ್ ಏಯ್ಟ್ ಜೀರೋ ಫೈವ್ ಈಸ್ ಅ ವೋಲ್ಟೇಜ್ ರೆಗ್ಯುಲೇಟರ್ ಇಂಡಿಗ್ರೇಟರ್ ಸರ್ಕ್ಯೂಟ್ ಆಪ್ಷನ್ ಯಾವ್ದು ಬರುತ್ತೆ ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋದ ಇಂಗ್ಲೀಷ್ ಪಾರ್ಟ್ ಬೇಕು ಅಂತ ಹೇಳಿದ್ರೆ ಆ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ ಒನ್ ಟು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಸಾಲ್ವ್ ಮಾಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಟು ಕ್ವಶನ್ ನಂಬರ್ ಫಿಫ್ಟಿನ ಸಾಲ್ವ್ ಮಾಡೋಣ ಈ ನಮ್ಮ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಏನಾದ್ರು ಇಷ್ಟವಾಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ ಎಲೆಕ್ಟ್ರಾನಿಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ All the best for your results. Thank you.